ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರು ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳ್ಕೊಂಡಿದ್ದೀರಾ ಓಕೆನಾ ಅರ್ಜಿ ಸ್ಟೇಟಸನ್ನು ನೀವು ಆನ್ಲೈನಲ್ಲಿ ತಿಳ್ಕೊಂಡಿರ್ಬೋದು ಆಫ್ಲೈನಲ್ಲಿ ತಿಳ್ಕೊಂಡಿರ್ಬೋದು ನಿಮ್ಗೆ ಗೊತ್ತೇ ಇರುತ್ತೆ ಆನ್ಲೈನ್ ಅಂದರೆ ಏಳನೇ ತಾರೀಕು ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಬಿಟ್ಟಿದ್ರು ಗೌರ್ಮೆಂಟ್ನವರು ಅಲ್ಲಿ ವರ್ಕ್ ಆಗ್ತಾ ಇತ್ತು ಈಗ ಅದೇ ಸೇವಾ ಸಿಂಧು ಪೋರ್ಟಲ್ ಇವಾಗ ವರ್ಕ್ ಆಗ್ತಾ ಇಲ್ಲ ಓಕೆನಾ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಯಾರ್ಯಾರಿಗೆ ಹಣ ಬಂದಿದೆ ಅವ್ರು ಕಮೆಂಟ್ ಮಾಡಿರೋದು ಹಾಕಿದ್ದೀನಿ ನೋಡಿ ವಿತ್ ಪ್ರೂಫು ನಿಮಗೆ ಯಾರ್ಯಾರಿಗೆ ಹಣ ಜಮಾ ಆಗಿದೆ ಇದು ನಿನ್ನೆ ಮೊನ್ನೆ ಇವತ್ತು ಎಲ್ಲ ಮೆಸೇಜ್ ಮಾಡಿರೋದು ನಿಮಗೆ ಸ್ಕ್ರೀನಲ್ಲಿ ಹಾಕಿದ್ದೀನಿ ಯಾರ್ಯಾರು ಹಣ ಬಂದಿದೆ ಅಂತ ಹಾಕಿದ್ದಾರೆ ಅಂತ ಓಕೆನಾ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಕೊಡ್ತೀನಿ ಈ ಅರ್ಜಿ ಸ್ಟೇಟಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಹಾಗಾಗಿ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡೋದು ಮರಿಬೇಡಿ ಓಕೆನಾ ಅರ್ಜಿ ಪೆಂಡಿಂಗ್ ಇದೆ ಅಂತ ಬಂದಿದೆ ಏನು ಮಾಡೋದು ಅಂತ ಕೇಳ್ತಾ ಇದ್ದೀರಾ ಓಕೆನಾ ಅರ್ಜಿ ಪೆಂಡಿಂಗ್ ಇದೆ ಅಂತಂದರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿಲ್ಲ ಭಯ ಬೇಡ ಪೆಂಡಿಂಗ್ ಇದೆ ಅಂದರೆ ಅಂಡರ್ ಪ್ರೊಸೆಸ್ಸಲ್ಲಿ ಇದೆ ಅಂತಲೇ ಅರ್ಥ ಪೆಂಡಿಂಗ್ ಇದೆ ಅಂದರೆ ನೀವು ಸ್ವಲ್ಪ ದಿನ ಜಾಸ್ತಿನೇ ಕಾಯಬೇಕಾಗುತ್ತೆ ಪೆಂಡಿಂಗ್ ಇದೆ ಅಂದ್ರೆ ನಿಮ್ಮದು ಪ್ರೋಸೆಸ್ ಆಗಿಲ್ಲ ಅಂತ ಓಕೆನಾ ಈಗ ಪೌಸ್ ಟು ಡಿ ಬಿ ಟಿ ಅಂತ ಬಂದಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಅರ್ಜಿ ಪೌಸ್ ಟು ಡಿ ಬಿ ಟಿ ಅಂತ ಬಂದಿದೆ ಅಂದ್ರೆ ಆಲ್ರೆಡಿ ಗೌರ್ಮೆಂಟಿಂದ ಇಂದ ಹಣ ಬ್ಯಾಂಕಿಗೆ ಹೋಗಿದೆ ಡಿಬಿಟಿ ಹೋಗಿದೆ ಡಿ ಬಿ ಟಿಯಿಂದ ಇಂದ ಬ್ಯಾಂಕಿಗೆ ಹೋಗಿದೆ ಬ್ಯಾಂಕಿಂದ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಏನು ಅಂತ ಅರ್ಥ ಓಕೆನಾ ಆಮೇಲೆ ಬ್ಯಾಂಕ್ ನಾಟ್ ಲಿಂಕ್ಡ್ ಅಂತ ಬರ್ತಾ ಇದೆ ಮೂರನೇ ರಿಜೆಕ್ಷನ್ ಏನಪ್ಪ ಬ್ಯಾಂಕ್ ನಾಟ್ ಲಿಂಕ್ಡ್ ಇದು ಬಹಳ ಮುಖ್ಯ ಆಧಾರ್ ಸೀಡಿಂಗ್ ಅಲ್ಲಿ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಿರಲ್ಲ ಈ ರೀತಿ ಕೂಡ ಆಕ್ಟಿವ್ ಅಂತ ಇದ್ರೂ ಕೂಡ ನಿಮಗೆ ಬ್ಯಾಂಕ್ ನಾಟ್ ಲಿಂಕ್ಡ್ ಅಂತ ಯಾಕೆ ಬರ್ತಿದೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಅಲ್ವಾ ಬ್ಯಾಂಕ್ ನಾಟ್ ಲಿಂಕ್ಡ್ ಅಂತ ಯಾಕೆ ಬರ್ತಿದೆ ಅಂದ್ರೆ ನಿಮಗೆ ಒಂದು ನೀವು ರೀಸೆಂಟ್ ಆಗಿ ಬ್ಯಾಂಕ್ ಆಧಾರ್ ಸೀಡಿಂಗ್ ಅನ್ನ ಮಾಡಿಸಿರ್ಬೇಕು ಆಗಸ್ಟ್ ಮೂವತ್ತರಿಂದ ಈ ಕಡೆ ಯಾರ್ಯಾರು ಆಧಾರ್ ಸೀಡಿಂಗ್ ಮಾಡಿಸಿದಾರೋ ನನಗೆ ಗೊತ್ತಿರೋ ಸಾಕಷ್ಟು ಜನರ ನೋಡಿದೀನಿ ಇದೇ ರೀತಿ ಬರ್ತಾ ಇದೆ ಇನ್ನು ನಿಮ್ಮ ಬ ಆಧಾರ್ ಸೈಟಲ್ಲಿ ನಿಮ್ಮ ಆಧಾರ್ ಸೀಡಿಂಗ್ ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ ಬಟ್ ಆದರೆ ಗೌರ್ಮೆಂಟ್ ಸೈಟಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ ಅಲ್ಲಿ ಇನ್ನೂ ಬ್ಯಾಂಕ್ ನಾಟ್ ಲಿಂಕ್ಡ್ ಅಂತಲೇ ಬರ್ತಾ ಇದೆ ಯಾರು ಇದೇನು ಮೂವತ್ತನಕ್ಕಿಂತ ಆಗಸ್ಟ್ ಮೂವತ್ತಕ್ಕಿಂತ ಮೊದಲು ಮಾಡಿದ್ದಾರೆ ಮೊದಲು ಯಾರು ಅಪ್ಡೇಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಹಣ ಕ್ರೆಡಿಟ್ ಆಗ್ತಾ ಇದೆ ಆಗ್ತಾನೂ ಇದೆ ಆಲ್ರೆಡಿ ಆಗಿದೆ ಓಕೆನಾ ಆಲ್ರೆಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಜನರಿಗೆ ಕ್ರೆಡಿಟ್ ಆಗಿದೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಜನರಿಗೆ ಪೆಂಡಿಂಗ್ ಇದೆ ಬಟ್ ಅವರು ಗೌರ್ಮೆಂಟ್ನವ್ರು ಹೇಳ್ತಾ ಇರೋ ಪ್ರಕಾರ ಎಲ್ಲರಿಗೂ ಕೂಡ ಕ್ರೆಡಿಟನ್ನು ಕೊಡ್ತೇವೆ ವೆಯ್ಟ್ ಮಾಡಿ ನಿಮ್ಮ ಏನು ದ ನಿಮ್ಗೇನು ಏನು ಆಧಾರ್ ಸೀಡಿಂಗ್ ಯಾರ್ಯಾರು ಮಾಡಿಸಿಲ್ಲ ಮಾಡಿಸ್ಕೊಳ್ಳಿ ಬ್ಯಾಂಕ್ ನಾಟ್ ಲಿಂಕ್ಡ್ ಅಂತ ಆಧಾರ್ ಸೀಡಿಂಗ್ ಇನ್ನೂ ಯಾರ್ದು ಆಗಿಲ್ಲ ಅವರಿಗೂ ಕೂಡ ತೋರಿಸ್ತಾ ಇದೆ ರೀಸೆಂಟಾಗಿ ಆಧಾರ್ ಸೀಡಿಂಗ್ ಆಗಿದೆ ಅಂತ ಇದ್ರು ಕೂಡ ತೋರಿಸ್ತಾ ಇದೆ ಎರಡು ತರದ್ದು ಇಲ್ಲಿ ಎರಡು ಥರದ ಜನ ಕೂಡ ಇದರಲ್ಲಿ ಬರ್ತಾರೆ ಓಕೆನಾ ಹಾಗಾಗಿ ಏನೇನು ನೀವು ಸರಿಪಡಿಸ್ಕೋಬೇಕು ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ ಈ ಸೆಪ್ಟೆಂಬರ್ ಮೂವತ್ತರೊಳಗೆ ಎಲ್ಲರ ಖಾತೆಗೂ ಹಾಕುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಡೋಂಟ್ ವರಿ ಓಕೆನಾ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್